ಹೇ ಸೀತಾರಾಮ್ನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಕೇಂದ್ರ ಸರ್ಕಾರದಿಂದ ಕೊನೆಗೂ ಅಕ್ಕಿ ಕೊಡಲಿದೆ ಅನ್ನೋದು ಇದೀಗ ಗೊತ್ತಾಗಿದೆ. ಅಂದ್ರೆ ನಮ್ಮ ರಾಜ್ಯಕ್ಕೆ ಗ್ಯಾರಂಟಿ ಯೋಜನೆ ಅಡಿ ಏನು 5 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು. ಆ ಅಕ್ಕಿಯನ್ನ ಕೊಡಬೇಕು ಅಂತ ಅಂದ್ರೆ ಕೇಂದ್ರ ಕಡೆಯಿಂದ ಅಕ್ಕಿ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ನಮ್ಮ ರಾಜ್ಯ ಸರ್ಕಾರದ ಸಚಿವರು ಖುದ್ದಾಗಿ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಈಗ ಪ್ರಹ್ಲಾದ್ ಜೋಶಿ ಅಥವಾ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿರವರು ಇದೀಗ ಘೋಷಣೆಯನ್ನು ಮಾಡಿದ್ದಾರೆ ಅಥವಾ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೇಂದ್ರ ಇದೀಗ ನಮ್ಮ ರಾಜ್ಯಕ್ಕೆ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಕೊಂಡಿದೆ ಅಂತ. ಬನ್ನಿ ಹಾಕಾದ್ರೆ ಎಷ್ಟು ಕೆಜಿ ಅಕ್ಕಿ ಕೊಡ್ತಾರೆ ಅಂದರೆ ಪ್ರತಿ ವರ್ಷ ಎಷ್ಟು ಕೊಡ್ತಾ ಇದ್ದಾರೆ, ಇವಾಗ ಮೊದಲನೇ ಹಂತದಲ್ಲಿ ಎಷ್ಟು ಅಕ್ಕಿ ಬರ್ತಾ ಇದೆ ನೋಡೋಣ. ಕರ್ನಾಟಕಕ್ಕೆ ಅಕ್ಕಿ ಕೊಡಲು ಅಸ್ತು, ಆಹಾರ ಸಚಿವರಿಂದ ಘೋಷಣೆ. ರಾಜ್ಯಕ್ಕೆ ಎಷ್ಟು ಅಕ್ಕಿ ಕೊಡಲಿದೆ ಕೇಂದ್ರ? ಕೊನೆಗೂ ಕರ್ನಾಟಕಕ್ಕೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ರಾಜ್ಯಕ್ಕೆ ಅಕ್ಕಿ ನೀಡುವ ಬಗ್ಗೆ ಸ್ವತಃ ಕೇಂದ್ರ ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಘೋಷಣೆ ಮಾಡಿದ್ದಾರೆ. ರಾಜ್ಯಕ್ಕೆ ಎಷ್ಟು ಅಕ್ಕಿ ಕೊಡಲಿದೆ ಕೇಂದ್ರ ಅಂತ ನೋಡೋದಾದ್ರೆ ಎಷ್ಟು ರೂಪಾಯಿಗೆ ಅಕ್ಕಿ ನೀಡಲಿದೆ, ಜೊತೆಗೆ ಸಚಿವ ಜೋಶಿರವರು ನೀಡಿದಂತಹ ವಿವರ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಅನ್ನಭಾಗ್ಯ ಯೋಜನೆ ಅಡಿ ಕರ್ನಾಟಕ ಸರ್ಕಾರದ ಪಾಲಿನ ಉಚಿತ 5 ಕೆಜಿ ಅಕ್ಕಿ ನೀಡಲು ಕೇಂದ್ರದಿಂದ ಅಕ್ಕಿ ದೊರೀತಾ ಇಲ್ಲ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವರು ಆರೋಪಿಸುತ್ತಲೇ ಬಂದಿದ್ರು. ಈಗ ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡಲು ಕೇಂದ್ರ ಸರ್ಕಾರ ಸಿದ್ಧವಿಲ್ಲ ಅಂತ ಹೇಳ್ತಾ ಇದ್ರು. ಬಡವರ ಅಕ್ಕಿ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ ನಿರಂತರ ಕೇಳಿ ಬರ್ತಾ ಇತ್ತು. ಆದ್ರೆ ಕೇಂದ್ರ ಸರ್ಕಾರ ಬೇರೆಯದೇ ಕಾರಣ ನೀಡಿ ತನ್ನ ನಡೆಯನ್ನ ಸಮರ್ಥಿಸಿಕೊಂಡಿತು. ಇದೀಗ ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯಕ್ಕೆ ಅಕ್ಕಿ ನೀಡಲು ಕೇಂದ್ರ ಸಿದ್ಧವಾಗಿದೆ ಎಂದು ಆಹಾರ ಸಚಿವರಾದ ಪ್ರಹ್ಲಾದ್ ಜೋಶಿರವರು ಘೋಷಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೆ ಅಕ್ಕಿ ಕೊಡಲು ಕೇಂದ್ರ ಸಿದ್ಧವಿದೆ, ಮನವಿ ಬಂದರೆ ಹೆಚ್ಚುವರಿ ಅಕ್ಕಿ ಕೊಡಲಿದ್ದೇವೆ, ಕೆಜಿಗೆ 28 ರೂಪಾಯಿ ಅಂತೆ ನಾವು ಅಕ್ಕಿ ಕೊಡಲು ಸಿದ್ಧರಿದ್ದೇವೆ, ಎಷ್ಟು ಬೇಕಾದರೂ ಅಕ್ಕಿ ಕೊಡಲಿದ್ದೇವೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ರಾಜ್ಯಕ್ಕೆ ಅಕ್ಕಿ ಕೊಡಲು ಕೇಂದ್ರ ಒಪ್ಪಿರಲಿಲ್ಲ, ಇರುವ ಸ್ಟಾಕ್ನೆಲ್ಲ ರಾಜ್ಯಕ್ಕೆ ಮಾರಾಟ ಮಾಡಿ ಖಾಲಿ ಮಾಡಿದ್ರೆ ತುರ್ತು ಸಂದರ್ಭಗಳಲ್ಲಿ ವಿತರಣೆ ಮಾಡಲು ಕಷ್ಟ ಎಂಬುದು ಕೇಂದ್ರದ ವಾದವಾಗಿತ್ತು. ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆಗೆ ಅಥವಾ ಕಾಮಗಾರಿಗೆ ಇದೀಗ ಕೇಂದ್ರ ಹಣಕಾಸು ಸಚಿವಾಲಯ ಅಸ್ತು ಅಂದಿದೆ. ಅಂದ್ರೆ ಹಣ ಬಿಡುಗಡೆ ಮಾಡೋದಕ್ಕೆ ಸಿದ್ಧವಾಗಿದೆ, ಜೊತೆಗೆ ಎಷ್ಟು ಕಿಲೋಮೀಟರ್ ನ ಟೆಂಡರ್ ಕೊಡಲಿದ್ದೇವೆ, ಎಷ್ಟು ಹಣ ಬಿಡುಗಡೆ ಮಾಡಬೇಕಾಗತ್ತೆ, ಯಾವ್ಯಾವ ತರಹದ ಯೋಜನೆಗಳನ್ನ ಹಮ್ಮಿಕೊಳ್ಳಲಾಗಿದೆ ಅನ್ನೋದರ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀವಿ ಈ ವರದಿ ನೋಡಿ. ಮೆಟ್ರೋ 3ನೇ ಹಂತ ಯೋಜನೆಗೆ ಗ್ರೀನ್ ಸಿಗ್ನಲ್, ಕೇಂದ್ರ ಹಣಕಾಸು ಸಚಿವಾಲಯದಿಂದ ಒಪ್ಪಿಗೆ ಸೂಚನೆ. ಡಬಲ್ ಡೆಕರ್ ಮೇಲ್ಸೇತುವೆಗಳಿಗೆ ಚಿಂತನೆ. ಮೆಟ್ರೋ 3ನೇ ಹಂತದ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಅನುಮತಿ ನೀಡಿದೆ. ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳಿಗೆ ಚಿಂತನೆ ನಡೆಸಲಾಗಿದ್ದು 15,611 ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರು ಮೆಟ್ರೋ ಹಂತ 3ನೇ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವಾಲಯ ಅನುಮತಿ ನೀಡಿದೆ. ಜೊತೆಗೆ ಏಕಕಾಲದಲ್ಲಿ 44.65 ಕಿಲೋಮೀಟರ್ ಉದ್ದದ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ಆರಂಭಿಸಲು BMRCLಗೆ ರಾಜ್ಯ ಸರ್ಕಾರ ಸೂಚಿಸಿದೆ. ಆದರೆ ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳನ್ನ ನಿರ್ಮಿಸಲು ಸರ್ಕಾರ ಹೇಳಿದ್ದು ಇದರಿಂದ ಯೋಜನೆ ವಿಳಂಬವಾಗ್ತಾ ಇದೆ. ಇತ್ತೀಚೆಗಷ್ಟೇ ಕೇಂದ್ರ ಹಣಕಾಸು ಸಚಿವಾಲಯವು 15,611 ಕೋಟಿ ರೂಪಾಯಿ ವೆಚ್ಚದ ಬೆಂಗಳೂರು ಮೆಟ್ರೋ ಹಂತ 3 ಯೋಜನೆಗೆ ಅನುಮತಿಯನ್ನ ನೀಡಿದ್ದು ಇದೀಗ ಸಂಪುಟದ ಅಂತಿಮ ಅನುಮೋದನೆಗಾಗಿ ಕಾಯಲಾಗ್ತಾ ಇದೆ. ಏಕಕಾಲದಲ್ಲಿ 44.65 ಕಿಲೋಮೀಟರ್ ಉದ್ದದ ಯೋಜನೆಗೆ ಟೆಂಡರ್ ಪ್ರಕ್ರಿಯೆ ನಡೆಸೋದಕ್ಕೆ ಬೆಂಗಳೂರು ಮೆಟ್ರೋ ರೈಲು ಕಾರ್ಪೊರೇಷನ್ ಲಿಮಿಟೆಡ್ಗೆ ಸರ್ಕಾರ ಅಥವಾ ನಮ್ಮ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿಸಿತ್ತು. ಆದರೆ ಮುಂಬರುವ ಎಲ್ಲಾ ಮೆಟ್ರೋ ಯೋಜನೆಗಳಲ್ಲಿ ಡಬಲ್ ಡೆಕ್ಕರ್ ಮೇಲ್ಸೇತುವೆಗಳನ್ನ ನಿರ್ಮಿಸೋದಕ್ಕೆ ರಾಜ್ಯ ಸರ್ಕಾರ ಯೋಜನೆ ನಡೆಸ್ತಾ ಇದ್ದು ಈ ಹೊಸ ಪ್ರಸ್ತಾವನೆಯು ಕೆಲಸವನ್ನ ತಡೆಹಿಡಿಯುತ್ತಿದೆ ಅಂತ BMRCLನ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸಾರ್ವಜನಿಕ ಹೂಡಿಕೆ ಮಂಡಳಿಯ ಯೋಜನೆಗೆ ಮೊದಲೇ ಅನುಮತಿ ನೀಡಿದ ನಂತರ ಹಣಕಾಸು ಸಚಿವಾಲಯವು ಇತ್ತೀಚೆಗೆ ತನ್ನ ಒಪ್ಪಿಗೆಯನ್ನ ನೀಡಿತು. ಕಳೆದ ವಾರ ಕೇಂದ್ರದ ನಗರಾಭಿವೃದ್ಧಿ ಇಲಾಖೆಯು ಸಚಿವ ಸಂಪುಟದ ಅನುಮತಿಗೆ
ಅನುಕೂಲವಾಗುವಂತೆ ಪ್ರಧಾನಿ ಕಾರ್ಯಾಲಯಕ್ಕೆ ಮೆಟ್ರೋ ಮೂರನೇ ಹಂತದ ಕುರಿತು ವಿವರವಾದ ಪ್ರಸ್ತಾವನೆಯನ್ನ ನೀಡಿತು. ಇನ್ನು ಮೆಟ್ರೋ ಮೂರನೇ ಹಂತ ಎರಡು ಎಲಿವೇಟರ್ ಜೊತೆಗೆ ಸ್ಟ್ರೆಚ್ಗಳನ್ನ ಒಳಗೊಂಡಿದೆ. ಇದು 32.15 ಕಿಲೋಮೀಟರ್ ಇದ್ದು ಹೊರವರ್ತುಲ ರಸ್ತೆಯ ಪಶ್ಚಿಮ ಮಾರ್ಗದಲ್ಲಿ ಜೆಪಿ ನಗರ ನಾಲ್ಕನೇ ಹಂತವನ್ನ ಸಂಪರ್ಕಿಸ್ತಾ ಇದೆ. ಆದ್ರೆ ಮಾಗಡಿ ರಸ್ತೆಯಲ್ಲಿನ 12.5 ಕಿಲೋಮೀಟರ್ ಉದ್ದದ ಮಾರ್ಗವನ್ನ ಹೊಸಹಳ್ಳಿ ಮತ್ತು ಕಡುಬುಗೆರೆಯನ್ನ ಸಂಪರ್ಕಿಸ್ತಾ ಇದೆ. ಇದು ಒಟ್ಟು 31 ನಿಲ್ದಾಣಗಳನ್ನ ಹೊಂದಿದೆ. ಈ ವರ್ಷದ ಮಾರ್ಚ್ 14 ಯೋಜನೆಯ ಕಡಿಮೆ ಪರಿಷ್ಕೃತ ವೆಚ್ಚಕ್ಕೆ ಅಂದ್ರೆ 16,328 ಕೋಟಿ ರೂಪಾಯಿಗಳಿಂದ ಕಡಿಮೆ ರಾಜ್ಯ ಸರ್ಕಾರ ತನ್ನ ಒಪ್ಪಿಗೆಯನ್ನ ನೀಡಿತ್ತು ಮತ್ತು 2028ರವರೆಗೂ ಕೂಡ ಸಮಯಾವಕಾಶ ಅಥವಾ ಗಡುವನ್ನ ನೀಡಿತು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ವರ್ಷದ ಆರಂಭದಲ್ಲಿ ನಗರದಲ್ಲಿ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕೆ ಮೆಟ್ರೋ ಕಾರಿಡಾರ್ಗಳಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರ್ಗಳನ್ನ ನಿರ್ಮಿಸೋದಿಕ್ಕೆ ಸೂಚಿಸಿದ್ರು. ಹೀಗಾಗಿ ಮೂರನೇ ಹಂತದ ಈ ಮೂರು ಕಾರಿಡಾರ್ಗಳಲ್ಲಿ ಇಂತಹ ಫ್ಲೈಓವರ್ಗಳನ್ನ ನಿರ್ಮಿಸಲು BMRCL ಮುಂದಾಗಿದೆ. ಜೆಪಿ ನಗರ ನಾಲ್ಕನೇ ಹಂತದಿಂದ ಹೆಬ್ಬಾಳ ಹೊಸಹಳ್ಳಿಯಿಂದ ಕಡಬಗೆರೆಗೆ ಮೂರನೇ ಹಂತದ ಮತ್ತು ಸರ್ಜಾಪುರದಿಂದ ಇಬ್ಬಲೂರು OR ಜಂಕ್ಷನ್ನಲ್ಲಿ ಮತ್ತು ಆಗರ್ದಿಂದ ಕೋರಮಂಗಲದ ಭಾಗವಾಗಿದೆ.